हेलो स्टूडेंट्स, ಮತ್ತೊಮ್ಮೆ ನಿಮಗೆ ಫಿಸಿಕ್ಸ್ ಕ್ಲಾಸಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಲಿ ಬರ್ತಕ್ಕಂಥ ಮೊದಲನೇ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್, ಇದರಲ್ಲಿ ಎರಡು ಡೆರಿವೇಷನ್ ಬರುತ್ತೆ, ಒಂದು ಅಲಾಂಗ್ ದ ಆಕ್ಸಿಸ್, ಮತ್ತೊಂದು ಆನ್ ಈಕ್ವಟೋರಿಯಲ್ ಪ್ಲೇನ್. ಸೊ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಲಾಂಗ್ ದ ಆಕ್ಸಿಸ್ ಹೇಳ್ಕೊಟ್ಟಿದ್ದೆ. ಇನ್ ದಿಸ್ ವಿಡಿಯೋ ಐ ವಿಲ್ ಟೀಚ್ ಯು How to find electric field due to dipole on equatorial plane. To find electric field due to dipole. Okay, due to dipole, illi on the points. On the points in equatorial plane. Okay, so idra bagi ivattin taragathile helkodta hogtene. So now let us consider a dipole. So draw two charges. So let it be plus q, positive charge, and draw another charge, so let it be minus q. So this becomes a dipole. Dipole andre eno, two equal and opposite charges separated by small distance. Now illa small distance ra navu 2a anta torustivi, 2a. So what is the distance between these two dipole? That is 2a. Okay, from positive charge to negative charge. Okay, so what is our aim? We want to find electric field on equatorial plane at any point P. Hagage equatorial plane andre eno? So from the midpoint, draw a perpendicular line. Okay, on the perpendicular line anna draw maadi. So ಈ ಒಂದು ಲೈನ್ ಮುಖಾಂತರ ಹಾದು ಹೋಗ್ತಕ್ಕಂಥ ಪ್ಲೇನ್ ಅನ್ನು ನಾವು ಏನು ಕರಿಬೇಕು, ಈಕ್ವಿಟೋರಿಯಲ್ ಪ್ಲೇನ್ ಅಂತ ಕರಿಬೇಕು. ಆ ಪ್ಲೇನ್ ಅಲ್ಲಿ ಯಾವುದೊಂದು ಪಾಯಿಂಟ್, ಲೆಟ್ ಇಟ್ ಬಿ ಪಾಯಿಂಟ್ ಪಿ. ಸೊ ದಿಸ್ ಇಸ್ ಅ ಪಾಯಿಂಟ್ ಪಿ, ಹಿಯರ್ ವಿ ನೀಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಪಾಯಿಂಟ್ ಪಿ ಹತ್ರ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಬೇಕು ಇವಾಗ. ಸೊ ಎಷ್ಟಿರುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಇಲ್ಲಿ ಎರಡು ಚಾರ್ಜ್ ಇದೆ, ಹಾಗಾಗಿ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ವಿ ನೀಡ್ ಟು ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ? ದಟ್ ಈಸ್ ಔಟ್ ವರ್ಡ್, ದ ಲೈನ್ ಜಾಯ್ನಿಂಗ್ ಪಾಸಿಟಿವ್ ಚಾರ್ಜ್ ಅಂಡ್ ಪಿ. ಈ ದಾರಿಯಲ್ಲಿ ಮೇಲ್ಮುಖವಾಗಿರುತ್ತದೆ, ಔಟ್ ವರ್ಡ್ ಹೊರಮುಖವಾಗಿರುತ್ತೆ. ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇಂದ ಹೇಗಿರುತ್ತೆ? ಔಟ್ ವರ್ಡ್. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ due to the positive charge E plus Q. Clear? ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಯಾವ ಕಡೆ ಇರುತ್ತೆ? ದಟ್ ಇಸ್ ಇನ್ವರ್ಡ್, ಒಳಮುಖ ಇನ್ವರ್ಡ್ ಆಗಿರುತ್ತೆ. ಹಾಗಾಗಿ ಈ ಲೈನ್ ಏನು ಜಾಯಿನ್ ಮಾಡ್ತೀವಿ ನಾವು, ಸೊ ಈ ಲೈನ್ ಜಾಯಿನ್ ಮಾಡೋದ್ರಲ್ಲಿ ಈ ಒಳಮುಖವಾಗಿರುತ್ತದೆ, ದಿಸ್ ಸೈಡ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಸೊ ದಿಸ್ ಈಸ್ the direction of the electric field due to negative charge. ಅರ್ಥ ಆಗಿದೆಯಲ್ವಾ? ಪಾಸಿಟಿವ್ ಚಾರ್ಜ್ ಇಂದ ಔಟ್ವರ್ಡ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಗೆ ಇನ್ವರ್ಡ್ ಬರೀಬೇಕು ಆ ಲೈನ್ ಜಾಯಿನಿಂಗ್ ಅಲ್ಲಿ. ಸೊ ವಿ ವಾಂಟ್ ಟು ಫೈಂಡ್ ಆನ್ ದ ಪಾಯಿಂಟ್ ಪಿ ಆನ್ ಈಕ್ವಟೋರಿಯಲ್ ಪ್ಲೇನ್. ಸೊ ಅಲ್ಲಿ ಕಂಡುಹಿಡಿಬೇಕು. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಪಿ ಫ್ರಮ್ ದ ಮಿಡ್ ಪಾಯಿಂಟ್? ಸೊ ಲೆಟ್ ಇಟ್ ಬಿ ಆರ್, ಆರ್ ಅನ್ಕೊಳ್ಳುವ, ಸ್ಮಾಲ್ ಲೆಟರ್ ಆರ್. ಓಕೆ, ಸೊ ಮಿಡ್ ಪಾಯಿಂಟ್ ಇಂದ ಆರಷ್ಟು ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಬೇಕಾಗುತ್ತೆ ಇವಾಗ. ಸೊ ನೋಡಿ, ಈ ಡೈಪೋಲ್ ನ ಡಿಸ್ಟೆನ್ಸ್ ನಾವು ಎಷ್ಟು ಬರಿತೀವಿ? 2a ಅಂತ ಬರಿತೀವಿ. ಹಾಗಾದ್ರೆ ಮಿಡ್ ಪಾಯಿಂಟ್ ಇಂದ ಕ್ಯೂಗೆ ಇರ್ತಕ್ಕಂಥ ದೂರ ಎಷ್ಟು? ದಟ್ ಈಸ್ ಎ. ಹಾಗೆ ಮತ್ತೊಮ್ಮೆ ಮಿಡ್ ಪಾಯಿಂಟ್ ಇಂದ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ದೂರ, ದಟ್ ಇಸ್ ಆಲ್ಸೋ ಎ. ಓಕೆ, ಟೋಟಲ್ ಡಿಸ್ಟೆನ್ಸ್ ಇಸ್ 2a ಆಗಿದ್ರೆ ಹಾಫ್ ಡಿಸ್ಟೆನ್ಸ್ ಏನಾಗುತ್ತೆ? ಎ, ಆ ಕಡೆ ಹಾಫ್ ಎ ಆಗುತ್ತೆ. ಸೊ ಕ್ಲಿಯರ್? ಹಾಗಾದ್ರೆ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ನೀಡ್ ದ ಡಿಸ್ಟೆನ್ಸ್ ಫ್ರಮ್ ದ ಚಾರ್ಜ್. ಜನರಲ್ ಇಕ್ವೇಶನ್ ಅಲ್ಲಿ
ಒಂದು ಸಿಂಗಲ್ ಚಾರ್ಜ್ ಏನಿರುತ್ತೆ ಆ ದೂರ ಬೇಕಾಗುತ್ತೆ ನಮಗೆ ಆ ಚಾರ್ಜ್ ಇಂದ ದೂರ ಬೇಕಾಗುತ್ತೆ ಸೊ ಪಾಯಿಂಟ್ ಪಿ ದೆನ್ ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಫ್ರಮ್ ದ ಚಾರ್ಜ್ ಪ್ಲಸ್ ಕ್ಯೂ ಓಕೆ ಈ ಒಂದು ಟ್ರಯಾಂಗಲ್ ಅನ್ನು ಅಬ್ಸರ್ವ್ ಮಾಡಿ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಸೊ ಯು ಕ್ಯಾನ್ ಯೂಸ್ ದ ಪೈಥಾಗೋರಿಯನ್ ಇಕ್ವೇಷನ್ ಆ ಪೈಥಾಗೋರಿಯನ್ ಇಕ್ವೇಷನ್ ಯೂಸ್ ಮಾಡೋದು ನಿಮಗೆ ಇದು ಹೈಪೋಟೆನ್ಸ್ ಆಗುತ್ತೆ ಸೊ ದಿಸ್ ಇಸ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಓಕೆ ಇದು ಸ್ಕ್ವೇರ್ ಇರುತ್ತೆ ಆಗ ರೂಟ್ ಆಗುತ್ತೆ ಸೊ ದಿಸ್ ಡಿಸ್ಟೆನ್ಸ್ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಸೊ ನಿಮಗೆ ಪೈಥಾಗೋರಿಯನ್ ಇಕ್ವೇಷನ್ ನೆನಪಿದೆ ಅಲ್ವಾ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದ್ರೆ ಓಕೆ ದಿಸ್ ಇಸ್ ಎ ಬಿ ಸಿ ಆಗಿದ್ರೆ ದಟ್ ಈಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಆಗುತ್ತೆ ಎ ಸಿ ಸ್ಕ್ವೇರ್ ದಿಸ್ ಇಸ್ ಹೈಪೋಟೆನ್ಯೂಸ್ ಆಗ ಎ ಸಿ ಅಂತ ಬರುತ್ತೆ ಎ ಸಿ ದಟ್ ಇಸ್ ಅಂಡರ್ ರೂಟ್ ಬರುತ್ತೆ ಆ ಫಾರ್ಮುಲೇಸ್ ವಿ ಕ್ಯಾನ್ ಯೂಸ್ ಹಿಯರ್ ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸೊ ರೂಟ್ ಆಗುತ್ತೆ ದಟ್ ಈಸ್ ದ ಹೈಪೋಟೆನ್ಯೂಸ್ ಸೊ ವಿ ಗಾಟ್ ದ ಡಿಸ್ಟೆನ್ಸ್ ಈ ಒಂದು ದೂರ ಸಿಕ್ಕಿದೆಯಲ್ವಾ ನಮಗೆ ಹಾಗಾದ್ರೆ ಆ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ ಇಲ್ಲಿ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ದಟ್ ಈಸ್ ವಿ ಕ್ಯಾನ್ ರೈಟ್ ಹಿಯರ್ ಇ ಈಕ್ವಲ್ ಟು ಯಾವ್ದ್ರಿಂದ ಪಾಸಿಟಿವ್ ಇ ಪ್ಲಸ್ ಕ್ಯೂ ಬರೀರಿ ಮ್ಯಾಗ್ನಿಟ್ಯೂಡ್ ದಟ್ ಈಸ್ ಒನ್ ಬೈ ಫೋರ್ ಬೈ ಎಪ್ಸಿಲಾನ್ ನಾಟ್ ಇಂಟು ಯಾವ ಚಾರ್ಜ್ ಇದು ಕ್ಯೂ ಕ್ಯೂ ಬೈ ಕ್ಯೂ ಇಂದ ಪಿಗೆ ಇರ್ತಕ್ಕಂಥ ದೂರ ಎಷ್ಟು ದಟ್ ಈಸ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಜನರಲ್ ಇಕ್ವೇಷನ್ ನಿಮಗೆ ಗೊತ್ತಿರಬೇಕು ದಟ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಬೈ ಎಪ್ಸಿಲಾನ್ ನಾಟ್ ದಟ್ ಈಸ್ ಕಾನ್ಸ್ಟೆಂಟ್ ಕೆ ಇಂಟು ಕ್ಯೂ ಬೈ ದ ಡಿಸ್ಟೆನ್ಸ್ ಸ್ಕ್ವೇರ್ ದ ಡಿಸ್ಟೆನ್ಸ್ ನಾವು ನಾರ್ಮಲ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಆರ್ ಸ್ಕ್ವೇರ್ ಅಂತಿದೆ ಆ ಡಿಸ್ಟೆನ್ಸ್ ಸ್ಕ್ವೇರ್ ಬರೀತೀವಿ ಓಕೆ ಹಾಗಾಗಿ ಇಲ್ಲಿ ನಾವು ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದಾಗ ಆ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದಾಗ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ದಿಸ್ ರೂಟ್ ವಿಲ್ ಕ್ಯಾನ್ಸಲ್ ಓಕೆ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ವಿಲ್ ಗೆಟ್ ಜಸ್ಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಯಾಕೆ ಹೇಳಿದ್ರು ಡಿಸ್ಟೆನ್ಸ್ ಸ್ಕ್ವೇರ್ ಅದು ಸೊ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ಓಕೆ ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಪಿ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಇಲ್ಲಿ ನೋಡಿ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಮೈನಸ್ ಕ್ಯೂ ಟು ಪಿ ಓಕೆ ಟ್ರಯಾಂಗಲ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಇದು ಬೈಸೆಕ್ಟ್ ಮಾಡುತ್ತೆ ಹಾಗಾಗಿ ಇದು ಎ ಇದ್ರೆ ದಿಸ್ ಡಿಸ್ಟೆನ್ಸ್ ಆಸ್ ಎ ದಿಸ್ ಇಸ್ ಆರ್ ಹಾಗಾಗಿ ಇದೇನಾಗುತ್ತೆ ಇದು ಒನ್ಸ್ ಅಗೇನ್ ದ ಸೇಮ್ ಇಕ್ವೇಶನ್ ಸಿಗುತ್ತೆ ನಿಮಗೆ ಇದು ದಿಸ್ ಡಿಸ್ಟೆನ್ಸ್ ಆಲ್ಸೋ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೆ ಅರ್ಥ ಆಗಿದೆಯಲ್ವಾ ಸೊ ಪಿ ಇಂದ ಮೈನಸ್ ಕ್ಯೂಗೆ ಇರ್ತಕ್ಕಂಥ ದೂರ ಅಥವಾ ಡಿಸ್ಟೆನ್ಸ್ ಎಷ್ಟಿದೆ ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ದಟ್ ಇಸ್ ಲೆಂತ್ ಓಕೆ ಸೊ ವಿ ಕ್ಯಾನ್ ರೈಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಪಿ ಆನ್ ಈಕ್ವೇಟರ್ ಪ್ಲೇನ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಸ್ ಒನ್ ಸೆಕೆಂಡ್ ಗೆಟ್ ದ ಸೇಮ್ ಇಕ್ವೇಶನ್ ಒನ್ ಬೈ ಫೋರ್ ಬೈ ಎಫ್ ನಾಟ್ ಇಂಟು ವಾಟ್ ಇಸ್ ದ ಚಾರ್ಜ್ ದೇರ್ ಕ್ಯೂ ಕ್ಯೂ ಬೈ ವಾಟ್ ಇಸ್ ದ ಡಿಸ್ಟೆನ್ಸ್ ದಟ್ ಈಸ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಆಗುತ್ತೆ ಇದು ಹಾಗಾಗಿ ರೂಟ್ ಕ್ಯಾನ್ಸಲ್ ಆಗಿದೆ ದಟ್ ಈಸ್ ಎ ಸ್ಕ್ವೇರ್ ಓಕೆ ಸೊ ವಿ ಗಾಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಓಕೆ ಸೊ ಬಟ್ ಈ ಪಾಯಿಂಟ್ ಪಿ ಹತ್ರ ನೋಡೋದಾದ್ರೆ ಅಲ್ಲಿ ಎರಡು ವೆಕ್ಟರ್ ಇದೆ ಒಂದು ಈ ಪ್ಲಸ್ ಕ್ಯೂ ಇದೆ ಮತ್ತೊಂದು ಇ ಮೈನಸ್ ಕ್ಯೂ ಇದೆ ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಸೊ ಫಾರ್ ದಟ್ ವಿ ಹ್ಯಾವ್ ಟು ಡ್ರಾ ಎ ಪ್ಯಾರಲೋಗ್ರಾಮ್ ಓಕೆ ನಿಮಗೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಗೊತ್ತಿದೆ ಸೊ ಈ ಒಂದು ವೆಕ್ಟರ್ಗೆ ಪ್ಯಾರಲ್ ಲೈನ್ ಹಾಕಿ ಓಕೆ ಈ ವೆಕ್ಟರಿಗೆ ಇದರ ಹೆಡ್ಡಿಂದ ಒಂದು ಪ್ಯಾರಲಲ್ ವೆಕ್ಟರ್ ಅನ್ನು ಬರೀರಿ ದೆನ್ ಜಾಯಿನ್ ದಿಸ್ ಇಂಟರ್ಸೆಕ್ಷನ್ ಓಕೆ ಸೊ ದಿಸ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಡ್ಯೂ ಟು ದಿಸ್ ಟು ಚಾರ್ಜಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇ ಪ್ಲಸ್ ಕ್ಯೂ ಔಟ್ವರ್ಡ್ ಇದೆ ನೆಗೆಟಿವ್ ಚಾರ್ಜ್ ಇಂದ ಇ ಮೈನಸ್ ಕ್ಯೂ ಇನ್ವರ್ಡ್ ಇದೆ ಅಂದ್ರೆ ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಒಂದು ಇ ಪ್ಲಸ್ ಕ್ಯೂ ಇನ್ನೊಂದು ಇ ಮೈನಸ್ ಕ್ಯೂ ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಕ್ಕೆ ನೋಡ್ಬೇಕು ನಾವು ಈ ಪ್ಯಾರಲೋಗ್ರಾಮ್ ಡಯಾಗ್ರಾಮ್ ಬರಿಬೇಕಾಗುತ್ತೆ ಹೇಗೆ ಬರಿಬೇಕು
ಒಂದು ವೆಕ್ಟರ್ಗೆ ಪ್ಯಾರಲಲ್ ಆಗಿ ಮತ್ತೊಂದು ವೆಕ್ಟರ್ ಹೆಡ್ಡಿಂದ ಒಂದು ಪ್ಯಾರಲಲ್ ವೆಕ್ಟರ್ ಬರಿಬೇಕಾಗುತ್ತೆ. ಹಾಗೆ ಮತ್ತೊಂದು ವೆಕ್ಟರ್ಗೆ ಪ್ಯಾರಲಲ್ ಆಗಿ ಒಂದು ವೆಕ್ಟರ್ ಬರೀರಿ, ದೆನ್ ಜಾಯಿನ್ ಇಂಟರ್ಸೆಕ್ಷನ್. ಓಕೆ, ಜಾಯಿನ್ ದಿಸ್ ಡಯಾಗನಲ್ಸ್. ಸೊ ಅಲಾಂಗ್ ದ ಡಯಾಗನಲ್ ವಿಲ್ ಗೆಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಸೊ ನೌ ಯು ಹ್ಯಾವ್ ದ ಟೂ ವೆಕ್ಟರ್ಸ್ ಇ ಪ್ಲಸ್ ಕ್ಯೂ ಅಂಡ್ ಇ ಮೈನಸ್ ಕ್ಯೂ, ಅದರ ಕಾಂಪೊನೆಂಟ್ ಅನ್ನು ಬರೀಬೇಕಾಗುತ್ತೆ. ವಿ ಹ್ಯಾವ್ ಟು ಸಿ ದ ಕಾಂಪೊನೆಂಟ್ಸ್. ಐ ವಿಲ್ ಡ್ರಾ ಒನ್ಸ್ ಅಗೇನ್ ದ ಸೇಮ್ ಡಯಾಗ್ರಾಮ್ ಹಿಯರ್. ಇಲ್ಲೇನಿತ್ತು, ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೇನಿದೆ ನೆಗೆಟಿವ್ ಚಾರ್ಜ್ ಇದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್? 2a. ಸೊ ಈಕ್ವಟೋರಿಯಲ್ ಪ್ಲೇನ್ ಮಾಡ್ಲಿಕ್ಕೆ ನೋಡಬೇಕು ನಾವು, ಒಂದು ಮಿಡ್ ಪಾಯಿಂಟ್ ಅನ್ನು ಲೈನ್ ಹಾಕೊಳ್ಳಿ. ಸೊ ಈ ದಿಸ್ ಪಾಯಿಂಟ್ ಇಲ್ಲಿದೆ, ಇದು ಅಟ್ ಅ ಡಿಸ್ಟೆನ್ಸ್ ಆರ್ ಅಲ್ಲಿ ಇದೆ ಫ್ರಮ್ ದ ಮಿಡ್ ಪಾಯಿಂಟ್, ಇಲ್ಲಿ ಕಂಡುಹಿಡಿಯಬೇಕು. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ಇ ಪ್ಲಸ್ ಕ್ಯೂ, ಇ ಪ್ಲಸ್ ಕ್ಯೂ. ಓಕೆ, ಸೊ ಇವೆರಡನ್ನು ಮೀಟ್ ಮಾಡಿ. ಸೊ ವಾಟ್ ಇಸ್ ದಿಸ್? ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಇ ಮೈನಸ್ ಕ್ಯೂ. ಕ್ಲಿಯರ್? ಸೊ ನೌ ರಿಸಾಲ್ವ್ ದಿಸ್ ವೆಕ್ಟರ್ ಇನ್ ಟು ಟೂ ಕಾಂಪೊನೆಂಟ್ಸ್. ಎರಡು ವೆಕ್ಟರ್ ಇದೆ, ಇ ಪ್ಲಸ್ ಕ್ಯೂ ಇದೆ, ವಿ ಮೈನಸ್ ಕ್ಯೂ ಇದೆ. ಸೊ ಮೇಕ್ ಇಟ್ ಆಂಗಲ್ ಥೀಟಾ. ಓಕೆ, ಸೊ ದಿಸ್ ವೆಕ್ಟರ್ ಇ ಪ್ಲಸ್ ಕ್ಯೂ ಇದೆ ಅಲ್ವಾ, ರಿಸಾಲ್ವ್ ಇನ್ ಟು ಟೂ ಕಾಂಪೊನೆಂಟ್ಸ್. ಒನ್ ಇಸ್ ಹಾರಿಜಾಂಟಲ್ ಕಾಂಪೊನೆಂಟ್, ಅನದರ್ ಇಸ್ ವರ್ಟಿಕಲ್ ಕಾಂಪೊನೆಂಟ್. ಓಕೆ, ಸೊ ವಾಟ್ ಇಸ್ ದಿಸ್? ವರ್ಟಿಕಲ್ ಕಾಂಪೊನೆಂಟ್. ನಾವು ಈ ಕಾಂಪೊನೆಂಟ್ ಅನ್ನು ರಿಸಲ್ವ್ ಮಾಡಬೇಕಾದ್ರೆ, ಈ ವೆಕ್ಟರ್ ಅನ್ನು ರಿಸಲ್ವ್ ಮಾಡಬೇಕಾದ್ರೆ ವಿ ನೀಡ್ ಆಂಗಲ್. ಓಕೆ, ಸೊ ಈ ಒಂದು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಲೈನ್ ಬ್ಯಾಕ್ವರ್ಡ್ ಸೋ ದಟ್ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಎರಡು ಪ್ಯಾರಲಲ್ ಆಗಿದೆ. ಓಕೆ, ಸೊ ಪ್ಯಾರಲ್ ಲೈನ್ ಅಲ್ಲಿ ಈ ರೀತಿ ಬಂದಾಗ ಎರಡು ಆಂಗಲ್ ಈಕ್ವಲ್ ಇರುತ್ತೆ, ಅಲ್ಟರ್ನೇಟ್ ಆಂಗಲ್ ಆಗುತ್ತೆ. ಸೊ ಇಫ್ ದಿಸ್ ಈಸ್ ಥೀಟಾ, ದಿಸ್ ಆಲ್ಸೋ ಥೀಟಾ ಆಂಗಲ್. ಓಕೆ, ಅರ್ಥ ಆಗಿದೆಯಲ್ಲ? ಇದೇ ಥೀಟಾ ಆಗಿದ್ರೆ ಈ ಆಂಗಲ್ ಸಹ ಥೀಟಾ ಆಗುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದೀಸ್ ಟು ಆರ್ ದ ಆಪೋಸಿಟ್ ಆಂಗಲ್ಸ್. ಓಕೆ, ಇವೆರಡೇನಿದೆ ಆಪೋಸಿಟ್ ಇದೆ. ಸೊ ಇದು ಥೀಟಾ ಆಗಿದ್ರೆ ದಿಸ್ ಆಲ್ಸೋ ಆಂಗಲ್ ಬಿಕಮ್ಸ್ ಥೀಟಾ. ಕ್ಲಿಯರ್? ಸೊ ವಿ ಗಾಟ್ ದ ಆಂಗಲ್. ಸೊ ನಮಗೆ ಈ ಡಯಾಗ್ರಾಮ್ ಅವಶ್ಯಕತೆ ಇಲ್ಲ. ನಾವು ವೆಕ್ಟರ್ ಅನ್ನು ರಿಸಲ್ವ್ ಮಾಡುವಾಗ ಎಲ್ಲಿ ಆಂಗಲ್ ಬರುತ್ತೆ, ಯಾವ ವೆಕ್ಟರ್ ಅಲ್ಲಿ ಆಂಗಲ್ ಬರುತ್ತೆ, ಅದನ್ನ ಕಾಸ್ ಅಂತ ಬರೀಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಜಸ್ಟ್ ರಿಮೆಂಬರ್. ಸೊ ದಿಸ್ ಇಸ್ ಥೀಟಾ ಮೀನ್ಸ್ ವಾಟ್ ಇಸ್ ವೆಕ್ಟರ್? ಇ ಪ್ಲಸ್ ಕ್ಯೂ. ಸೊ ದಿಸ್ ಕಾಂಪೊನೆಂಟ್ ಬಿಕಮ್ಸ್, ದಿಸ್ ಕಾಂಪೊನೆಂಟ್ ಇಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ. ಕ್ಲಿಯರ್? ಇದು ವೆಕ್ಟರ್ ಇ ಪ್ಲಸ್ ಕ್ಯೂ ಆಗಿದ್ರೆ, ಸೊ ದಿಸ್ ಕಾಂಪೊನೆಂಟ್ ಇಸ್ ನಥಿಂಗ್ ಬಟ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ. ಆಗ ವರ್ಟಿಕಲ್ ಏನಾಗುತ್ತೆ, ಇದು ದಟ್ ಈಸ್ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಆಗುತ್ತೆ. ಇ ಪ್ಲಸ್ ಕ್ಯೂ ಸೈನ್ ಥೀಟಾ. ಸೊ ದಿಸ್ ವೆಕ್ಟರ್ ಇಸ್ ಇ ಪ್ಲಸ್ ಕ್ಯೂ ಸೈನ್ ಥೀಟಾ, ದಿಸ್ ವೆಕ್ಟರ್ ಇಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಆಗುತ್ತೆ. ದ ಸೇಮ್ ಮ್ಯಾನರ್ ರಿಸಾಲ್ವ್ ದ ವೆಕ್ಟರ್ ಇ ಮೈನಸ್ ಕ್ಯೂ ಇಂಟು ಟೂ ಕಾಂಪೊನೆಂಟ್ಸ್. ಇಲ್ಲಿ ಇ ಮೈನಸ್ ಕ್ಯೂ ಇದೆ. ಸೊ ದಿಸ್ ವೆಕ್ಟರ್ ಇ ಮೈನಸ್ ಕ್ಯೂ. ಓಕೆ, ಇ ಮೈನಸ್ ಕ್ಯೂ ರಿಸಾಲ್ವ್ ಮಾಡಿ. ಒನ್ ಇಸ್ ಹಾರಿಜಾಂಟಲ್ ಕಾಂಪೊನೆಂಟ್, ಅನದರ್ ಇಸ್ ವರ್ಟಿಕಲ್ ಕಾಂಪೊನೆಂಟ್. ಓಕೆ, ಇದ್ರ ನಮಗೆ ಒಂದು ಸೆಕೆಂಡ್, ವಿ ನೀಡ್ ಆಂಗಲ್. ಸಿ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಇದು ಬೈಸೆಕ್ಟ್ ಮಾಡಿದೆ. ಸೊ ದಿಸ್ ಇಸ್ 90 degree. ಓಕೆ, ಇದು ಥೀಟಾ ಇದೆ. ಎರಡು ಸೇಮ್ ಟೈಪ್ ಆಫ್ ಟ್ರಯಾಂಗಲ್ ಬಂದಾಗ ದಿಸ್ ಆಂಗಲ್ ಇಸ್ ಆಲ್ಸೋ ಥೀಟಾ. ಓಕೆ, ಎರಡು ಸಹ ಸೇಮ್ ಟೈಪ್ ಆಂಗಲ್ ಇದೆ ಸರ್ ಟ್ರಯಾಂಗಲ್. ಹಾಗಾಗಿ ಇದು ಥೀಟಾ ಆಗಿದೆ, ದಿಸ್ ಆಲ್ಸೋ ಥೀಟಾ ಆಗುತ್ತೆ. ಸೊ ಒನ್ಸ್ ಅಗೇನ್ ನೋಡಿ, ಯಾವ ಶೇಪ್ ಅಲ್ಲಿ ಝಡ್ ಶೇಪ್ ಅಲ್ಲಿ ಇದೆ. ಸೊ ದಿಸ್ ಈಸ್ ಆಲ್ಟರ್ನೇಟ್ ಆಂಗಲ್ ಆಗುತ್ತೆ, ಆಲ್ಟರ್ನೇಟ್ ಆಂಗಲ್. ಇದು ಥೀಟಾ, ಇದೆ ಥೀಟಾ ಆಗುತ್ತೆ. ಸೊ ವಿ ಗಾಟ್ ದಿಸ್ ಆಂಗಲ್ ಥೀಟಾ. ಹಾಗಾಗಿ ಯಾವ ವೆಕ್ಟರ್ ಇದು? ಇ ಮೈನಸ್ ಕ್ಯೂ. ಇ ಮೈನಸ್ ಕ್ಯೂ ನಾವು ಯು ಕ್ಯಾನ್ ರಿಸಾಲ್ವ್. ಎಲ್ಲಿ ಆಂಗಲ್ ಬರುತ್ತೆ ಅಲ್ಲಿ ಕಾಸ್ ಬರೀಬೇಕಾಗುತ್ತೆ. ಸೊ ಈ ವೆಕ್ಟರ್ ಅನ್ನ ಯಾವುದು, ಇ ಮೈನಸ್ ಕ್ಯೂ ವೆಕ್ಟರ್ ಅನ್ನ ಕಾಂಪೊನೆಂಟ್ ಅಲಾಂಗ್ ದ ಹಾರಿಜಾಂಟಲ್ ಈಸ್ ನಥಿಂಗ್ ಬಟ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಕ್ಲಿಯರ್?
ಹಾಗಾದ್ರೆ ವರ್ಟಿಕಲ್ ಏನಾಗುತ್ತೆ ದಟ್ ಈಸ್ ರೈಟ್ ಹಿಯರ್ ದಟ್ ಈಸ್ ಇ ಮೈನಸ್ ಕ್ಯೂ ಸೈನ್ ಥೀಟಾ ಅಬ್ಸರ್ವ್ ಮಾಡಿ ಇ ಮೈನಸ್ ಕ್ಯೂ ಈ ವೆಕ್ಟರ್ ಅನ್ನ ಹಾರಿಜಾಂಟಲ್ ಕಾಂಪೊನೆಂಟ್ ಏನಾಗುತ್ತೆ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಯಾಕಂದ್ರೆ ಇಲ್ಲಿ ಆಂಗಲ್ ಬಂದಿದೆ ಇದೇನಾಗುತ್ತೆ ಇದು ವರ್ಟಿಕಲ್ ಇ ಮೈನಸ್ ಕ್ಯೂ ಸೈನ್ ಥೀಟಾ ಆಗುತ್ತೆ ಓಕೆ ಸೊ ನೌ ಇನ್ಸ್ಟೆಡ್ ಆಫ್ ಟೂ ವೆಕ್ಟರ್ಸ್ ಯು ಹ್ಯಾವ್ ರಿಸಾಲ್ವ್ ಇಟ್ ಇನ್ ಟು ಟೂ ಪ್ಲಸ್ ಟೂ ಫೋರ್ ವೆಕ್ಟರ್ಸ್ ಆಗಿದೆ ಆ ಫೋರ್ ವೆಕ್ಟರ್ಸ್ ಅಲ್ಲಿ ನೋಡಿ ಅಪ್ವರ್ಡ್ ಏರಿಯಾದಲ್ಲಿ ಮೇಲಕ್ಕೆ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಇದೆ ಡೌನ್ವರ್ಡ್ ಇ ಮೈನಸ್ ಕ್ಯೂ ಸೈನ್ ಥೀಟಾ ಇದೆ ಓಕೆ ನೀವು ಇಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಇ ಪ್ಲಸ್ ಕ್ಯೂ ಏನ್ ಬಂದಿದೆ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಇಂಟು ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದಿದೆ ಇ ಮೈನಸ್ ಕ್ಯೂ ಏನಿದೆ ಸೇಮ್ ವ್ಯಾಲ್ಯೂ ಇದೆ ಹಾಗಾಗಿ ಆಂಗಲ್ ಸೇಮ್ ಬರುತ್ತೆ ಹಾಗಾಗಿ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಮೇಲಕ್ಕಿದೆ ಇ ಮೈನಸ್ ಕ್ಯೂ ಸೈನ್ ಥೀಟಾ ಕೆಳಕ್ಕಿದೆ ಬೋತ್ ಆರ್ ಈಕ್ವಲ್ ಆಗಿ ಆಪೋಸಿಟ್ ಈಚ್ ಅದರ್ ಅದು ಕ್ಯಾನ್ಸಲ್ ಆಗುತ್ತೆ ಈ ಕಾಂಪೊನೆಂಟ್ ಎಫೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದೇನು ಸಿ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಅದು ಕಾಂಪೊನೆಂಟ್ ಅಲಾಂಗ್ ದ ಹಾರಿಜಾಂಟಲ್ ಯು ಗಾಟ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಅದೇ ರೀತಿ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಸಾರಿ ಇ ಮೈನಸ್ ಕ್ಯೂ ಅದರ ಕಾಂಪೊನೆಂಟ್ ಅಲಾಂಗ್ ದ ಹಾರಿಜಾಂಟಲ್ ಯು ಗಾಟ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಹಾಗಾಗಿ ನೆಟ್ ಅವೆರಡು ಆ್ಯಡಪ್ ಆಗುತ್ತೆ ಅವೆರಡು ಆ್ಯಡಪ್ ಆಗುತ್ತೆ ಓಕೆ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ರಿಸಲ್ವಿಂಗ್ ದಿ ವೆಕ್ಟರ್ಸ್ ಹಾಗಾಗಿ ಈ ಡಯಾಗ್ರಾಮ್ ನೋಡೋದಾದ್ರೆ ನಮ್ಮ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ನಾಟ್ ಇ ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂ ದಟ್ ಈಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಎರಡು ಆ್ಯಡಪ್ ಆಗಿರುತ್ತೆ ಅರ್ಥ ಆಗಿದೆಯಲ್ವಾ ಸೊ ಅವರ್ ಏಮ್ ಇಸ್ ಟು ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ದೇರ್ಫೋರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಓಕೆ ಇವೆರಡು ಕಾಮನ್ ಯಾವುದಿದೆ ಕಾಸ್ ಥೀಟಾ ಇದೆ ವಿ ಕ್ಯಾನ್ ಟೇಕ್ ಇಟ್ ಔಟ್ ದಟ್ ಈಸ್ ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಟೇಕ್ ದ ಕಾಸ್ ಥೀಟಾ ಔಟ್ ಸೈಡ್ ಓಕೆ ನಾವು ಇದು ವೆಕ್ಟರ್ ಫಾರ್ಮ್ ನೋಡೋದಾದ್ರೆ ವಿ ನೀಡ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಸೊ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಯಾವ ಕಡೆ ಬರಿತೀವಿ ದಟ್ ಈಸ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್ ಇನ್ ದಿಸ್ ಡೈರೆಕ್ಷನ್ ಓಕೆ ಯಾವತ್ತೋ ಡೈಪೋಲ್ ಮೂಮೆಂಟ್ ಯಾವ ಕಡೆ ಇರುತ್ತೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಇರುತ್ತೆ ದಟ್ ಈಸ್ ಪಿ ವಿ ರಿಪ್ರೆಸೆಂಟ್ ದ ಡೈಪೋಲ್ ಮೂಮೆಂಟ್ ಬೈ ದ ಲೆಟರ್ ಪಿ ಓಕೆ ಯು ನೋ ವಾಟ್ ಇಸ್ ಡೈಪೋಲ್ ಮೂಮೆಂಟ್ ಪಿ ಈಕ್ವಲ್ ಟು ಐದರ್ ಚಾರ್ಜ್ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಓಕೆ ಸೊ ದಟ್ ಈಸ್ ಡೈಪೋಲ್ ಮೂಮೆಂಟ್ ಅಂದ್ರೆ ಒಂದು ಚಾರ್ಜ್ ಮತ್ತು ಅವುಗಳ ನಡುವಿನ ದೂರ ಅದರ ಗುಣಲಬ್ಧವೇ ಡೈಪೋಲ್ ಮೂಮೆಂಟ್ ಇಟ್ ಈಸ್ ದ ಟರ್ಮ್ ಯೂಸ್ ಟು ಎಕ್ಸ್ಪ್ರೆಸ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ ಆ ಡೈಪೋಲ್ ಮೂಮೆಂಟ್ ನೀವು ಯಾವ ಕಡೆ ಬರೀಬೇಕು ದಟ್ ಈಸ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್ ಕಡೆ ಬರೀಬೇಕಾಗುತ್ತೆ ಸೊ ಇಫ್ ಯು ಅಬ್ಸರ್ವ್ ದ ಡಯಾಗ್ರಾಮ್ ನೌ ಕಂಪೇರ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂಮೆಂಟ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂಮೆಂಟ್ ಆರ್ ಆಪೋಸಿಟ್ ಈಚ್ ಅದರ್ ಇದು ರೈಟ್ ಹ್ಯಾಂಡ್ ಸೈಡ್ ಇದೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಓಕೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಸೈಡ್ ಇರುತ್ತೆ ಹಾಗಾಗಿ ನೀವು ಇದನ್ನ ವೆಕ್ಟರ್ ಫಾರ್ಮ್ಲಿ ಬರೆಯೋದಾದ್ರೆ ಸೊ ವೆಕ್ಟರ್ ಇ ದಟ್ ಇಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ ಇದು ನಿಮಗೆ ಸ್ಕೇಲರ್ ಕ್ವಾಂಟಿಟಿ ಬರುತ್ತೆ ನೌ ಮಲ್ಟಿಪ್ಲೈ ವಿತ್ ದ ಯೂನಿಟ್ ವೆಕ್ಟರ್ ಪಿ ಇಟ್ ಶೋ ದ ಡೈರೆಕ್ಷನ್ ಆಫ್ ಡೈರೆಕ್ಷನ್ ಅಲಾಂಗ್ ದ ಪಿ ಅಂತಿದ್ದಾಗ ಯಾವ ಕಡೆ ಇರುತ್ತೆ ದಟ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಪಿ ಯಾವ ಟು ಯೂಸ್ ದ ನೆಗೆಟಿವ್ ಸಿಂಬಲ್ ಅರ್ಥ ಆಗಿದೆಯಲ್ವಾ ಸೊ ನೆಗೆಟಿವ್ ಸಿಂಬಲ್ ಏನಕ್ಕೆ ಬಂತು ದ ಎಲೆಕ್ಟ್ರಿಕ್ ಫೀಲ್ಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ನೋಡಿ ಯಾವ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಈಕ್ವೇಶನ್ ಸೊ ಇನ್ನು ಸಿಂಪಲ್ ಓಕೆ ನಾವ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಈಕ್ವೇಶನ್ ಫಾರ್ ಇ ಪ್ಲಸ್ ಕ್ಯೂ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇ ಮೈನಸ್ ಕ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ವಿ ನೀಡ್ ಕಾಸ್ ಥೀಟಾ ಓಕೆ ಸೊ ಐಲ್ ರೈಟ್ ದ ಈಕ್ವೇಶನ್ ದಟ್ ಈಸ್ ಈಕ್ವಲ್ ಟು ಮೈನಸ್
minus C here. What is E plus Q? 1 by 4 pi epsilon naught into Q by R square plus A square. E minus Q same value. E plus Q plus E minus Q. It is same. 2 times. Okay? 2 times. So, simple. 1 by 4 pi epsilon naught. 2 times. Now, 2 is equal to that is 2 into n Q by what is the in the denominator that is R square plus A square. Clear? And okay, idana add up mari baruthide 2 times ida total ay 2 times ida. You can write 2 here or 2 here. Okay, both are same. Now what is cos theta? What is cos theta? See this triangle. ಈ ಟ್ರಯಾಂಗಲ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಎ ಬೈ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಈ ಟ್ರಯಾಂಗಲ್ ಅಲ್ಲಿ ಕಾಸ್ ಥೀಟಾ ಸೊ ದಿಸ್ ಇಸ್ ಥೀಟಾ ಓಕೆ ದಟ್ ಇಸ್ ಆಂಗಲ್ ಥೀಟಾ ಸೊ ನಿಮ್ಮ ಇಲ್ಲಿ ಬೇಕಾದ್ರೆ ನೀವು ಥೀಟಾ ಬರೀಬಹುದು ಯು ಕ್ಯಾನ್ ರೈಟ್ ದ ಥೀಟಾ ಹಿಯರ್ ದ ಆಂಗಲ್ ವಾಟ್ ಐ ಎಕ್ಸ್ಪ್ಲೈನ್ ಇನ್ ದ ಅರ್ಲಿಯರ್ ಕೇಸ್ ಸೊ ಇನ್ ದಿಸ್ ಟ್ರಯಾಂಗಲ್ ಈ ಟ್ರಯಾಂಗಲ್ ಅಲ್ಲಿ ವಾಟ್ ಇಸ್ ಕಾಸ್ ಥೀಟಾ ಎ ಬೈ ಆರ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಓಕೆ ದಟ್ ಇಸ್ ಬೇಸ್ ಬೈ ಹೈಪರ್ಟನ್ಯೂಸ್ ನೌ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಕಾಸ್ ಥೀಟಾ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಈಕ್ವೇಶನ್ ದಟ್ ಈಸ್ ಎ ಬೈ ಈ ರೂಟ್ ಅನ್ನು ಯಾವ ರೀತಿ ಬರೆಯಬಹುದು ಪವರ್ ಅಲ್ಲಿ ಯು ಕ್ಯಾನ್ ರೈಟ್ ಆಸ್ ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/2 ಓಕೆ ಯಾವತ್ತು ರೂಟ್ ಇದ್ದಾಗ ನಾವು ಅದನ್ನ ಪವರ್ ಅಲ್ಲಿ ಬರೆದಾಗ 1/2 ಅಂತ ಬರೀತೇವೆ ಓಕೆ ಸೊ ನಾವು ಅಬ್ಸರ್ವ್ ಮೈನಸ್ ಈಕ್ವಲ್ ಟು ಮೈನಸ್ 1/4 pi epsilon naught 1/4 pi epsilon naught into numerator ಇದೆ ನ್ಯೂಮರೇಟರ್ ಅಲ್ಲಿ ಜಸ್ಟ್ ರಿಅರೇಂಜ್ ಇಲ್ಲಿ ಕ್ಯೂ ಇದೆ 2 ಕ್ಯೂ ಇದೆ ಎ ಇದೆ ಅದು ರೈಟ್ ಕ್ಯೂ ಇಂಟು 2 ಎ ಓಕೆ ಬೈ ಸೀದಾ ಡಿನೋಮಿನೇಟರ್ ಇಲ್ಲಿ ಯಾವ ಟರ್ಮ್ ಇದೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ ಎಷ್ಟಿದೆ 1 ಇದೆ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ ಎಷ್ಟಿದೆ 1/2 ಇದೆ ಸೊ ಪವರ್ಸ್ ಆರ್ ಆಡೆಡ್ ಯಾವತ್ತೋ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಪವರ್ ಆಡ್ ಆಗುತ್ತೆ ದಟ್ ಈಸ್ 1 + 1/2 ಎಷ್ಟು ಬರುತ್ತೆ 2 1s are 2 2 + 1 3 ಸೊ 3/2 ಬರುತ್ತೆ ಇದು ಓಕೆ ಸಿ ದಿಸ್ ಟರ್ಮ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ ಎಷ್ಟಿದೆ ಏನಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಥಿಂಕ್ 1 ಇದೆ ಅದರ ಘಾತ 1 ಇದೆ ಇದರ ಘಾತ ಎಷ್ಟಿದೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ ಎಷ್ಟಿದೆ ಪವರ್ ಅಂದ್ರೆ ಘಾತ 1/2 ಇದೆ ಓಕೆ ಸೊ ನಾವು ಎರಡನ್ನ ಗುಣಿಸಿದಾಗ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಟೋಟಲ್ ಆಗಿ ಪವರ್ 1 + 1/2 ಎಷ್ಟು ಬರುತ್ತೆ 3/2 ಆಗುತ್ತೆ ಸೊ ನಾವು ಸಿಂಪ್ಲಿಫೈ ಮಾಡಿ ಬರೆದಾಗ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 3/2 ಬರುತ್ತೆ ಕ್ಲಿಯರ್ ಸೊ ನಾವು ಲೆಟ್ ಅಸ್ ಅಸ್ಯೂಮ್ ದಿಸ್ ಡಿಸ್ಟೆನ್ಸ್ ಫ್ರಮ್ ದ ಮಿಡ್ ಪಾಯಿಂಟ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ವೆನ್ ವಿ ಕಂಪೇರ್ಡ್ ವಿತ್ ಎ ಆ ಡೈಪೋಲ್ ಪ್ರಾಕ್ಟಿಕಲ್ ಡೈಪೋಲ್ ಇರುತ್ತೆ ತುಂಬಾ ಚಿಕ್ಕದು ಹತ್ರ ಇರುತ್ತೆ ವೆರಿ ನಿಯರ್ ಹಾಗಾಗಿ ಆ ಎಗೆ ಕಂಪೇರ್ ಮಾಡಿದ್ರೆ ನಾವು ಆರ್ ಅನ್ನ ತುಂಬಾ ದೂರ ತಗೊಳ್ಬಹುದು ಸೊ ಹಾಗಾಗಿ ಇಫ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಎ ಅಸ್ಯೂಮ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಎ ಈ ನೀವು ಸಾರಿ ಇದು ಡಿನೋಮಿನೇಟರ್ ಯು ಕ್ಯಾನ್ ರಿಜೆಕ್ಟ್ ಎ ಸ್ಕ್ವಯರ್ ಓಕೆ ಎ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 0.2 ಆಗಿದ್ರೆ ಅದರ ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ 0.04 ಆಗುತ್ತೆ ಸ್ಕ್ವೇರ್ ಮಾಡಿದಾಗ ಹಾಗೆ ಮತ್ತೂ ಕಡಿಮೆ ಆಗುತ್ತೆ ಆಗ ಎ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಚಿಕ್ಕದಿದ್ದಾಗ ಎ ಸ್ಕ್ವೇರ್ ಇನ್ನೂ ಚಿಕ್ಕದಾಗುತ್ತೆ ಸೊ ಯು ಕ್ಯಾನ್ ರಿಜೆಕ್ಟ್ ದಿಸ್ ಟರ್ಮ್ ಇಲ್ಲಿ ಇನ್ ದ ಡಿನೋಮಿನೇಟರ್ ಓಕೆ ಸೊ ಇದನ್ನ ಬಿಟ್ಟು ಹಾಕಿ ಆಗ ಉಳ್ಕೊಳ್ಳೋದೇನು ಆರ್ ಸ್ಕ್ವೇರ್ ಟು ದ ಪವರ್ ಆಫ್ 3/2 ಆರ್ ಸ್ಕ್ವೇರ್ ಟು ದ ಪವರ್ ಆಫ್ ಆರ್ ಸ್ಕ್ವೇರ್ ಟು ದ ಪವರ್ ಆಫ್ 3/2 2 2 ಕ್ಯಾನ್ಸಲ್ ಆಯ್ತು ಉಳ್ಕೊಳ್ಳೋದು ಆರ್ ಕ್ಯೂಬ್
आर क्यूब. ओके ಹಾಗಾಗಿ ಇಫ್ ಯು ಅಸ್ಯೂಮ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ ಮೀನ್ಸ್ ವಿ ಕ್ಯಾನ್ ರೈಟ್ ದಿಸ್ ಈಕ್ವೇಶನ್ ಆಸ್ ಓಕೆ ಐ ಹ್ಯಾವ್ ನಾಟ್ ಮೆನ್ಷನ್ ದ ಯೂನಿಟ್ ವೆಕ್ಟರ್ ನೋ ವೆಕ್ಟರ್ ಪಿ ಯೂನಿಟ್ ವೆಕ್ಟರ್ ಪಿ ಓಕೆ ಇದು ವೆಕ್ಟರ್ ಆಗಿದೆಯಲ್ವಾ ಸೊ ನೌ ವಾಟ್ ಇಸ್ ಈಕ್ವೇಶನ್ ದಟ್ ಈಸ್ ಮೈನಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಇಂಟು What is q into 2a? That is, let us write same thing only. Q into 2a by, okay, what is the now the denominator? That is r square plus a square. A square bitta kelana. Ulko r square to the power of 3 by 2. Okay, so 2 to cancel agutte. That is r cube. R cube into unit vector p. Okay, idar value yavattu 1 irutte. Unit vector andre adara magnitude 1 irutte. ಓಕೆ ಸೊ ನಾವು ನೀವು ಇಷ್ಟು ಬೇಕಾದ ಈಕ್ವೇಶನ್ ಬರೀಬಹುದು ಅಥವಾ ಇಫ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಮೊಮೆಂಟಮ್ ವಾಟ್ ಇಸ್ ಕ್ಯೂ ಇಂಟು ಟು ಎ ದಟ್ ಇಸ್ ಡೈಪೋಲ್ ಮೂಮೆಂಟ್ ಸೊ ದಟ್ ಈಸ್ ಪಿ ಈಕ್ವಲ್ ಟು ಟು ಕ್ಯೂ ಇಂಟು ಟು ಎ ಓಕೆ ಕ್ಯೂ ಇಂಟು ಟು ಎ ಸೊ ಹಾಗಾಗಿ ಇಲ್ಲಿ ಕ್ಯೂ ಇಂಟು ಟು ಎ ಬರುತ್ತೆ You can write the same equation as E equal to minus 1 by 4 pi epsilon naught into okay, P another vector quantity, P by R cube. Matha P bariya, unit vector bariya avashyakata illa. Just write vector P. So, this is the required equation. Okay. Niyo, erdu equation na, you have to remember. You have to remember two equations, numerical problems. So, erdu equations are numerical problems. Momentum kottaga, you can use the last equation. So, see once again, what we are deriving? So, we are deriving electric field due to dipole. Electric field due to dipole. Yelli, on the equatorial plane. Hagadre, equatorial plane yelli rutte. So, draw one, along the midpoint, draw a perpendicular line. What are the plane passing through this line? ಇಸ್ ಕಾಲ್ಡ್ ಈಕ್ವಿಟೋರಿಯಲ್ ಪ್ಲೇನ್ ಆ ಪ್ಲೇನ್ ಅಲ್ಲಿ ಯಾವ್ದೊಂದು ಪಾಯಿಂಟ್ ಲೆಟ್ ಇಟ್ ಬಿ ಪಿ ಅಲ್ಲಿ ಕಂಡುಹಿಡಿಯಬೇಕು ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಆರ್ ಟೂ ಚಾರ್ಜಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಸೊ ಪಾಸಿಟಿವ್ ಚಾರ್ಜ್ ಏನಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ವರ್ಡ್ ನೆಗೆಟಿವ್ ಚಾರ್ಜ್ಗೆ ಇನ್ವರ್ಡ್ ಇರುತ್ತೆ ಸೊ ಈ ವೆಕ್ಟರ್ನ ರಿಸಾಲ್ವ್ ಮಾಡಿದಾಗ ವಾಟ್ ಇಸ್ ವೆಕ್ಟರ್ ಇ ಪ್ಲಸ್ ಕ್ಯೂ ದಿಸ್ ಇಸ್ ಇ ಮೈನಸ್ ಕ್ಯೂ ಇಫ್ ಯು ರಿಸಾಲ್ವ್ ಸೊ ದಿಸ್ ಬಿಕಮ್ಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಇದು ಇ ಮೈನಸ್ ಸರಿ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಆಗುತ್ತೆ ಸೊ ದಿಸ್ ವೆಕ್ಟರ್ ಇ ಮೈನಸ್ ಕ್ಯೂ ಬಿಕಮ್ಸ್ ಕಾಂಪೋನೆಂಟ್ ಏನಾಗುತ್ತೆ ಇದು ಇ ಮೈನಸ್ ಕ್ಯೂ ಕಾಸ್ ಥೀಟಾ ಇ ಮೈನಸ್ ಕ್ಯೂ ಸೈನ್ ಥೀಟಾ ಬರುತ್ತೆ ಸೊ ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಇ ಮೈನಸ್ ಕ್ಯೂ ಸೈನ್ ಥೀಟಾ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಎರಡು ಕ್ಯಾನ್ಸಲ್ ಆಯಿತು ಉಳ್ಕೊಳ್ಳೋದೇನೋ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಇ ಮೈನಸ್ ಕ್ಯೂ ಕಾಸ್ ಥೀಟಾ ದೇರ್ ಫಾರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಓಕೆ ಇದು ಮ್ಯಾಗ್ನಿಟ್ಯೂಡ್ ಅಷ್ಟೇ E plus Q cos theta plus E minus Q cos theta. You can take cos theta outside. ಉಳ್ಕೊಳ್ಳೋದೇನೋ E plus Q plus E minus Q into cos theta. So, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್ ಹಾಗಾಗಿ ನಾವೇನು ಮಾಡ್ತೀವಿ ಇಲ್ಲಿ ವೆಕ್ಟರ್ ಫಾರ್ಮ್ಲಿ ಬರೆದಾಗ ಡಾಟ್ ಯುನಿಟ್ ವೆಕ್ಟರ್ ಪಿ ಆಗಿ ಕೊಡ್ತೀವಿ ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ನೆಗೆಟಿವ್ ಸೈನ್ ನೆಗೆಟಿವ್ ಸೈನ್ ಶೋಸ್ ದಟ್ ದಿಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್ ಓಕೆ ನೌ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಈಕ್ವೇಶನ್ ಫಾರ್ ಇ ಪ್ಲಸ್ ಕ್ಯೂ ಅಂಡ್ ಇ ಮೈನಸ್ ಕ್ಯೂ ವಾಟ್ ಇಸ್ ಇ ಪ್ಲಸ್ ಕ್ಯೂ ದಟ್ ಇಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ದಿಸ್ ಚಾರ್ಜ್ ಬೈ ಡಿಸ್ಟೆನ್ಸ್ ಸ್ಕ್ವಯರ್ ಓಕೆ ಈ ಡಿಸ್ಟೆನ್ಸ್ ಎಷ್ಟಕ್ಕಿದೆ ನಮಗೆ ಅಕಾರ್ಡಿಂಗ್ ಟು ಪೈಥಾಗೋರಿಯನ್ ಈಕ್ವೇಶನ್ ಇದು ಎ ಆಗಿದ್ದು ಇದು ಆರ್ ಆಗಿದ್ರೆ ಸೊ ದಿಸ್ ಈಕ್ವೇಶನ್ ದಿಸ್ ಡಿಸ್ಟೆನ್ಸ್ ಬಿಕಮ್ಸ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೆ ಓಕೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆಕ್ಚುಲಿ ಇದು ಸ್ಕ್ವೇರ್ ಇದೆ ಅಲ್ಲಿ ರೂಟ್ ಕ್ಯಾನ್ಸಲ್ ಆಗಿದೆ ಹಾಗಾಗಿ ನಾವೇನು ಬರೀತೀವಿ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ದ ಸೇಮ್ ಮ್ಯಾನರ್ ದ ಡಿಸ್ಟೆನ್ಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಿ ಆಲ್ಸೋ ಸೇಮ್ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೆ ಈ ಡಿಸ್ಟೆನ್ಸ್ ಹಾಗಾಗಿ ನಿಮಗೆ ಇ ಮೈನಸ್ ಕ್ಯೂ ಎಷ್ಟು ಬರುತ್ತೆ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಇಂಟು ಕ್ಯೂ ಬೈ ದ ಡಿಸ್ಟೆನ್ಸ್ ಸ್ಕ್ವೇರ್ ಇಲ್ಲಿ ರೂಟ್ ಇದೆ ಕ್ಯಾನ್ಸಲ್ ಆಯಿತು ಓಕೆ ಸ್ಕ್ವೇರ್ ಸೊ ಇಫ್ ಯು ಅಬ್ಸರ್ವ್ ಬೋತ್ ಆರ್ ಸೇಮ್ ವ್ಯಾಲ್ಯೂಸ್ ಬರುತ್ತೆ ಇದಕ್ಕೆ ಹಾಗಾಗಿ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಟೂ ಟೈಮ್ಸ್ ಬರುತ್ತೆ ಓಕೆ ಯು ಕ್ಯಾನ್ ರೈಟ್ ಟೂ ಇಯರ್ ಆರ್ ಯು ಕ್ಯಾನ್ ರೈಟ್ ಟೂ ಇಯರ್ ಸೊ ಐ ಹ್ಯಾವ್ ರಿಟನ್ ಇಯರ್
1 by 4 pi epsilon naught into 2 q by r square plus a square bandide into what is cos theta in this triangle what is cos theta cos theta antu helidre a by under root r square plus a square agutte okay cos theta hagage a by under root r square plus a square na root anna badalu adra power 1 by 2 nu barkondidini so root anna cancel madidivu power 1 by 2 nu baribodu now just simplify see the denominator term okay illa idre r square plus a square ide idru so r square plus a square ide but illi power eshtu ide power 1 ide idra power 1 by 2 ide so already helidini power 1 plus 1 by 2 eshtu agutte 2 1 are 2 2 plus 1 3 that is 3 by 2 agutte okay so therefore r square plus a square what to the power of 3 by 2 into int vector p barutte clear so now let us assume ee a athwa 2a ge compare madidre r ee point ellide r astu dooradalide so this point is much larger okay aa distance thumba jaasti irutte hagagi r ee compare madidre a thumba kadime irutte so you can reject this term ee term bitake a square bitake denominator alli ulkolodeno r square to the power of 3 by 2 okay you will get r square to the power of 3 by 2 so 2 2 cancel out you will get r cube okay you will get the equation as like this that is 1 by 4 pi epsilon into 2 q into 2a okay q into 2a by r cube it now what is q into 2a that is nothing but dipole moment that is p okay so e equal to minus 1 by 4 pi epsilon into p by r cube so this is the electric field due to dipole illi on the for the points on the equatorial plane okay so nimma previous derivation alli previous andre yavdu along the axis madadaga field along the axis madadaga en bandidhi nimige alli that is e equal to minus sorry 1 by 4 pi epsilon naught into 2p by r cube bandide 2p by r cube bandide illi along the axis illi just p by r cube okay andre on the equatorial plane adu idara offers irutte athu idu double irutte along the axis jaasti irutte along the axis esh irutte 2p by r cube ide 2p but idu bari just p ओके अलॉन्ग द एक्सिस जास्ती इरुत्ते डाइपोल अल्लि ऑन द इक्वेटोरियल प्लेन अदु अर्धदष्टु इरुत्ते जस्ट रिमेंबर अदु निम्म कॉम्पिटिटिव एग्जाम्स अल्ल आ रीति ओंदु इक्वेशन्स अन्नु अप्लिकेशन क्वेश्चन अल्लि केळ्तारे सो टुडेस क्लास वी हैव स्टडीड इलेक्ट्रिक फील्ड ड्यू टू डाइपोल ऑन द पॉइंट्स इन इक्वेटोरियल प्लेन होप यू अंडरस्टूड दिस डेरिवेशन सो स्टडी वेल विश यू गुड लक बाय बाय